ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಗುಬ್ಬಿ ತಾಲೂಕು ಕಸಬಾ ಹೋಬಳಿ ಎಸ್ ಕೊಡಗಿಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ಹರಿದು ತುಂಬಿದ್ದು ಕೆರೆಗೆ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ರವರು ಗಂಗಾ ಪೂಜೆಯನ್ನು ನೆರವೇರಿಸಿದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಎಸ್ ಕೊಡಗಿಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನೀರು ಹರಿದು ತುಂಬಿದ ಕೆರೆಗೆ ಗಂಗಾ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ರವರು, ಶೋಷಿತ ವರ್ಗಗಳಿಗೆ ನ್ಯಾಯ ಒದಗಿಸಲು ಸ್ಥಾಪನೆಯಾದ ನಿಗಮಗಳಿಗೆ ಮೊದಲು ಅನುದಾನಗಳನ್ನ ನೀಡಿ ನ್ಯಾಯ ಕೊಡಬೇಕಿದೆ. ಅಂಬೇಡ್ಕರ್ ಹೆಸರಿನಲ್ಲಿರುವ ನಿಗಮಕ್ಕೆ ಸರಿಯಾದ ಯೋಜನೆಗಳು ಸಾಕಾರಗೊಂಡಿಲ್ಲ. ಶೋಷಿತರನ್ನು ಮೇಲೆತ್ತುವ ಕೆಲಸ ಮಾಡದೆ ಲಿಂಗಾಯತ ಸಮುದಾಯಕ್ಕೆ 500 ಕೋಟಿ ರೂಪಾಯಿಗಳ ಮೀಸಲು ಘೋಷಣೆ ಅಚ್ಚರಿ ತಂದಿದೆ. ಮಧ್ಯಮ ಜನಾಂಗಗಳು ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರಕ್ಕೆ ಬೇಕಿಲ್ಲ ಎಂದು ಕಿಡಿಕಾರಿದರು. ಅಧಿಕಾರ ಲಾಲಸೆಗೆ ಪಕ್ಷ ಬಿಟ್ಟು ಬಿಜೆಪಿ ಹಿಂದೆ ಬಂದವರು ಈಗ ಅಧಿಕಾರಕ್ಕೆ ಕಿತ್ತಾಡುತ್ತಿದ್ದಾರೆ. ಅಧಿಕಾರಕ್ಕೆ ಮತ್ತೊಂದು ಪಕ್ಷಕ್ಕೂ ಹಾರುವ ಪ್ರವೃತ್ತಿಯ ರೆಸಾರ್ಟ್ ರಾಜಕಾರಣ ಮಾಡಿದ ಶಾಸಕರು ಗ್ಯಾರಂಟಿ ಬಿಜೆಪಿಗೆ ಕೈಕೊಡುತ್ತಾರೆ. ಇಂತಹವರ ಬೆನ್ನತ್ತಿದ ಬಿಜೆಪಿ ಸರ್ಕಾರಕ್ಕೂ ಮಾನ ಮರ್ಯಾದೆ ಕಿಂಚಿತ್ತಿಲ್ಲ ಎಂದ ಅವರು, ತಾಲೂಕಿನ ಬಹುತೇಕ ಕೆರೆಗಳು ಈ ಬಾರಿ ಹೇಮೆಯಿಂದ ತುಂಬಿವೆ. ಬಾಕಿ ಇರುವ ಗುಬ್ಬಿ ಮತ್ತು ಕಡಬ ಕೆರೆಗೆ ನೀರು ಹರಿಸುವ ಕೆಲಸ ಶೀಘ್ರದಲ್ಲೇ ನಡೆಯಲಿದೆ. ಡಿಸೆಂಬರ್ 1 ಕಡಬ ಕೆರೆಗೆ ನೀರು ಹರಿಸುವುದಾಗಿ ತಿಳಿಸಿರುವ ಸಚಿವರು, ನೀರು ಹರಿಸದಿದ್ದಲ್ಲಿ ಖುದ್ದು ನಾನೇ ಹಾಜರಾಗಿ ಕಡಬ ಕೆರೆಗೆ ನೀರು ಹರಿಸಲು ಎಸ್ಕೇಪ್ ಎತ್ತುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯತಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗುವುದು. ಸಾಕಷ್ಟು ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ನೀಡಲು ದಿನಾಂಕ ನಿಗದಿಯಾಗಿತ್ತು. ಸದ್ಯ ಮುಂದೂಡಿ ಚುನಾವಣಾ ನಂತರ ಕೆಲಸ ಮುಂದುವರಿಯಲಿದೆ ಎಂದ ಅವರು, ಕೊಡಗಿಹಳ್ಳಿ ಕೆರೆ ಕಳೆದ 25 ವರ್ಷಗಳ ಬಳಿಕ ಕೆರೆ ತುಂಬಿ ಹರಿದಿದೆ. ಸುತ್ತಲಿನ 25 ಗ್ರಾಮಗಳ ಅಂತರ್ಜಲ ವೃದ್ಧಿಯಾಗುವ ಈ ಕೆರೆಗೆ ಸಣ್ಣ ದುರಸ್ತಿ ಕೆಲಸ ಆಗಬೇಕಿದೆ. ಶೀಘ್ರದಲ್ಲಿ ಅನುದಾನ ನೀಡಿ ಸರಿಪಡಿಸುವುದಾಗಿ ಭರವಸೆ ನೀಡಿ ನಮ್ಮ ಕಾರ್ಯಕರ್ತರಲ್ಲಿ ಗೆಲುವು ಸಾಧಿಸುವ ಅಭ್ಯರ್ಥಿಗಳ ಆಯ್ಕೆ ನಡೆಸಿ ಗ್ರಾಮ ಪಂಚಾಯತಿ ಅಧಿಕಾರವನ್ನ ಹಿಡಿಯುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸರ್ವೇ ಸಾಮಾನ್ಯ ಅಧಿಕಾರ ಇಲ್ಲಿ ಸಿಗ್ಲಿಲ್ಲ ಅಂತ ಅಲ್ಲಿ ಓಡೋಗಿರೋದು ನಾಯಿ ಅಲ್ಲಿ ಸರಿಯಾಗಿರುತ್ತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಎಲ್ಲ ನಮ್ಮ ಕಡೆ ಎಗ್ರಿ ಹೋಗೇಬೇಕಲ್ಲ. ಓಡಾಡೋದೇ ತಲೆ ಇರ್ತದೆ. ಅಧಿಕಾರಕ್ಕೋಸ್ಕರ ಹೋಗ್ತಕ್ಕಂಥವ್ರು ಎಲ್ಲಿದ್ರೂ ಅವರ ಚಟವನ್ನು ಅವರ ಕೆಲಸನ ತೋರಿಸಿ ತೋರಿಸ್ತಾರೆ. ಅದು ಅದೊಂದು ಅವ್ರಿಗೆ ಆ ಥರ ಸ್ವಭಾವ. ಅಧಿಕಾರ ಬೆನ್ನತ್ತಿ ಹೋಗಿರ್ತಕ್ಕಂಥವ್ರು ಯಾರು ಕೂಡ ಅಲ್ಲಿ ಸರಿಯಾಗಿ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆಗೆ ನೆಗಿತೀವಿ. ಅಂಥದ್ದೆಲ್ಲ ಇಟ್ಕೊಂಡು ರಾಜಕೀಯ ಮಾಡಕ್ಕೆ ಹೋಗಿರೋದೇ ಅವ್ರದ್ದೇನು ದೊಡ್ಡ ತಪ್ಪು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾನ ಸಲ್ಲುತ್ತೆ ಅಂದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವ್ರು ಸೇರ್ತದೆ. ಮಾನ ಇಲ್ಲ, ನಾಚಿಕೆ ಇಲ್ಲ, ಅದು ಹೆಂಗಾಗಿ ಕೂತಿರ್ತಿರ್ತಾರೋ ಚೀಫ್ ಮಿನಿಸ್ಟರ್ ಆಗಿ, ನಮಗಂತೂ ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಾವು ಸಮಾಜದಲ್ಲಿ ಇದ್ದೀವಿ ಅಂತಂದರೆ, ಒಂದು ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಏನಾರ ಒಂದು ಮೆಸೇಜ್ ಹೋಗ್ಬೇಕು, ನಮ್ಮನ್ನು ನೋಡಿ ಇನ್ನೊಬ್ಬರು ಅದನ್ನು ಫಾಲೋ ಅಪ್ ಮಾಡೋಂಗೆ ಇರ್ಬೋದು. ಏನು ನೋಡಿ ಕಲ್ತ್ಕೊಂತಾರೆ? ವ್ಯವಸ್ಥೆ ಇರೋದು ಹೆಂಗೆ? ಪ್ರಜಾಪ್ರಭುತ್ವ 113 ಯಾರಿಗಿರ್ತಾರೋ ಅವ್ರ ಅಧಿಕಾರ ನಡೆಸ್ಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ಸದಸ್ಯರಾದ ಕಳ್ಳಿಪಾಳ್ಯ ಲೋಕೇಶ್, ಜಿಟಿ ರೇವಣ್ಣ, ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಗೀತಾ, ಮುಖಂಡರಾದ ಪ್ರತಾಪ್, ಗಿರೀಶ್, ತಿಮ್ಮೇಗೌಡ ಇನ್ನಿತರರು ಇದ್ದರು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ತಾಲೂಕು ಶಾಖೆ ವತಿಯಿಂದ 65ನೆಯ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ಬೀರಚಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಮತ್ತು ತಾಲೂಕು ಶಾಖೆ ವತಿಯಿಂದ 65ನೆಯ ಕನ್ನಡ ರಾಜ್ಯೋತ್ಸವ, ಜಿಲ್ಲಾ ಸರ್ಕಾರಿ ನೌಕರರ ಭವನದ ಶಂಕುಸ್ಥಾಪನೆ ಹಾಗೂ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರ ಭವನ ಉದ್ಘಾಟನಾ ಸಮಾರಂಭ ನಡೆಯಿತು. ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಬಾಲಕೃಷ್ಣರವರ ಪರಿಶ್ರಮದಿಂದ ದಾನಿಗಳಾದ ಚೇತನ್ ಗೌಡರವರ ಸಹಕಾರದಿಂದ ನಿರ್ಮಾಣವಾದ ತಾಲೂಕು ಸರ್ಕಾರಿ ನೌಕರರ ಭವನದ ಲೋಕಾರ್ಪಣೆಯನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ನೆರವೇರಿಸಿದರು. ನಂತರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಅವರ ಪರಿಶ್ರಮದಿಂದ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಭವನದ ಶಂಕುಸ್ಥಾಪನೆ ನೆರವೇರಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡುತ್ತಾ, ಕನ್ನಡ ಭಾಷೆಗೆ 1000 ವರ್ಷಗಳ ಇತಿಹಾಸವಿದೆ. ನಮ್ಮ ಕನ್ನಡ ಕವಿಗಳು ಸಾಹಿತಿಗಳು ತಮ್ಮ ರಚನೆ ಮೂಲಕ ಕನ್ನಡ ಭಾಷೆಯ ಗೌರವವನ್ನ ಉತ್ತುಂಗಕ್ಕೆ ಏರಿಸಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕನ್ನಡ ಆಡುಭಾಷೆಯಾಗಿ ಜೀವಂತವಾಗಿದೆ. ಸುಮಾರು 4.5 ಕೋಟಿಯಷ್ಟು ಜನ ಕನ್ನಡ ಬಲ್ಲವರಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ನೌಕರರು ಕನ್ನಡ ನಾಡನುಡಿಯ ಪ್ರಶ್ನೆ ಬಂದಾಗ ಕನ್ನಡದ ಪರ ನಿಲ್ಲಬೇಕು. ಕನ್ನಡ ಆಡಳಿತ ಭಾಷೆಯಾಗಲು ರಾಜ್ಯ ಸರ್ಕಾರವು ಸುತ್ತೋಲೆ ಹೊರಡಿಸಿದೆ. ಹಾಗಾಗಿ ಕನ್ನಡ ಉಳಿಸಿ ಬೆಳೆಸುವ ಕೆಲಸ ಕನ್ನಡಿಗರಿಂದಲೇ ಆಗಲಿ ಎಂದು ತಿಳಿಸಿದರು. ನಮ್ಮ ಆಫೀಸ್ ಕಚೇರಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿ ನಾವು ಇಲ್ಲಿ ಬಂದ್ವಿ. ಬಂದಂತರದಲ್ಲಿ ಇಲ್ಲಿನ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು,
ಅವರ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಸೇರಿ ಹತ್ತುಕೊಂಡ ಜಾಗವನ್ನ ನಮ್ಮ ಸರ್ಕಾರಿ ನೌಕರರ ಭವನದ ಕಟ್ಟಡಕ್ಕಾಗಿ ಒಂದು ಕೊಟ್ಟಿರುವಂತಹ ಕಾರಣಕ್ಕಾಗಿ ಆ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೇವೆ. ನಾನು ತುಂಬಾ ಸಂತೋಷ ಆಗ್ತಾ ಇದೆ, ಯಾಕಂದ್ರೆ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಯಾಕಂದ್ರೆ ಈ ಕಂದಾಯ ಜಾಗ ಕೊಡಬೇಕು ಅಂತ ತುಂಬಾ ಕಿರಿಕಿರಿ. ನಾನು ಬಹಳ ಕಡೆ ಫೈಟ್ ಮಾಡ್ತಾ ಇರ್ತೀನಿ. ಪ್ರೊಸೀಜರ್ಸ್ ಈ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇದೆ, ಇದನ್ನ ಸರ್ಕಾರಕ್ಕೆ ಬರಿಬೇಕು, ಸಂಘ ಸಂಸ್ಥೆ ಬರಲಿಕ್ಕೆ ಅವಕಾಶ ಬಹಳ ಬಹಳ ಗಲಾಟೆಗಳು. ಸೊ ಆಶ್ಚರ್ಯ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಶಿವಮೊಗ್ಗ ಬಿಟ್ರೆ ಈ ಜಿಲ್ಲೆನಲ್ಲಿ ಬೆಂಗಳೂರು ಮಾತ್ರ ಈ ತರ ಮಾಡ್ತಾರೆ. ಜಿಲ್ಲಾಧಿಕಾರಿ ಪಿಎಂದ್ರ ರವೀಂದ್ರ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರ ಕ್ಷೇಮವನ್ನು ಅಥವಾ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲು ಅನುವಾಗದಂತೆ ಒಂದು ವರ್ಷದೊಳಗೆ ಕಟ್ಟಡ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಭವನದ ಪಕ್ಕದ 10 ಗುಂಟೆ ಜಾಗವನ್ನು ಪೋಡಿ ಮಾಡಿ ಹದ್ದುಬಸ್ತು ಮಾಡಿಕೊಂಡಿದ್ದೇವೆ. ಭವನ ನಿರ್ಮಾಣ ಮಾಡಲು ಸಹ ಸಹಕಾರ ನೀಡುವ ಭರವಸೆ ನೀಡಿದರು. ಈ ವಿಚಾರದಲ್ಲಿ ಮುಂದಾಳತ್ವ ವಹಿಸಿ ಮಾರ್ಗದರ್ಶನ ಮಾಡಿ ಸಲಹೆ ನೀಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿಯವರ ಶ್ರಮ ನಿಜಕ್ಕೂ ಮೆಚ್ಚುವಂತದ್ದು ಎಂದು ತಿಳಿಸಿದರು. ಹಾಗಾಗಿ ಇವತ್ತು ನಮ್ಮೆಲ್ಲರ ಕಣ್ಣೆದುರಿಗೆ ದಾರಿಗಳಾಗಿ ಒಂದು ಚೇತನ್ ಗೌಡರು ನಮಗೆ ದೇವನಹಳ್ಳಿಯಲ್ಲಿ ಒಂದು ಸರ್ಕಾರಿ ಭವನವನ್ನು ಇವತ್ತು ನಮಗೆ ಎಲ್ಲರಿಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತು ನಾವೇನು ನಮ್ಮ ಜಿಲ್ಲಾಡಳಿತ ಭವನದ ಪಕ್ಕದಲ್ಲಿರ್ತಕ್ಕಂಥ 10 ಗುಂಟೆ ಜಾಗ ಏನು ಕೊಟ್ಟಿದ್ದೀವಿ, ಆ ಜಾಗವನ್ನು ಕೂಡ ಅಷ್ಟೇ ಕೋಡಿಯನ್ನ ಮಾಡಿಬಿಟ್ಟು ಅದ್ಭುತನ ಮಾಡಿ ಅಲ್ಲಿ ಒಂದು ತಂತಿ ಬೇಲಿಯನ್ನು ಹಾಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರ ಒಂದು ಕ್ಷೇಮವನ್ನ ಅಥವಾ ಸಮಸ್ಯೆಗಳನ್ನ ಕುರಿತು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅನುವಾಗಕ್ಕೆ ಮುಂದಿನ ಒಂದು ವರ್ಷದಲ್ಲಿ ಹಲವಾರು CSR ಇರ್ಬೋದು, ಬೇರೆ ಬೇರೆ ಹಣ ದಾನದ ರೂಪದಲ್ಲಿ ಪಡ್ಕೊಂಡು ಆ ಕಟ್ಟಡವನ್ನು ಮುಗಿಸ್ಕೊಡ್ತಕ್ಕಂತ ಕೆಲಸಕ್ಕೆ ಯಾವತ್ತೂ ಕೂಡ ನಾವು ಸಹಕಾರವನ್ನು ನೀಡುತ್ತಿರುವಂತ ಮಾತನ್ನು ಹೇಳಿಕೆಯಲ್ಲಿ ವಿಚಾರ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಕೆಎನ್ ನಾಯಕ್, ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಗಂಗಾಧರಪ್ಪ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ ಹಾಗೂ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಗುಬಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಿಕೆ ಬಗ್ಗೆ ಚರ್ಚೆಯಾಗಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಸ್ಪಷ್ಟಪಡಿಸಿದರು. ಗುಬಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿದ್ದಾರೆ ಎಂಬ ವದಂತಿ ಸತ್ಯಕ್ಕೆ ದೂರ. ಕಳೆದ 3 ಅವಧಿಯಿಂದ ಇದೇ ರೀತಿ ಹೇಳಿಕೊಂಡೇ ಚುನಾವಣೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಬರುವಿಕೆ ಬಗ್ಗೆ ಎಂದು ಚರ್ಚೆಯಾಗಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಸ್ಪಷ್ಟಪಡಿಸಿದರು. ಪಟ್ಟಣದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ವರ್ಷದಿಂದ ದುಡಿದು ಮುಖಂಡರಾಗಿದ್ದಾರೆ. ಎಲ್ಲರನ್ನೂ ಬಿಟ್ಟು ಹೊಸದಾಗಿ ಬರುವವರಿಗೆ ಎಲ್ಲ ಆದ್ಯತೆ ಸಿಗುವುದಿಲ್ಲ. 5-6 ವರ್ಷಗಳ ಕಾಲ ಸಕ್ರಿಯವಾಗಿ ದುಡಿದ ನಂತರ ಹೈಕಮಾಂಡ್ ನಿರ್ಧರಿಸಿದ್ದಲ್ಲಿ ನಾವು ಬದ್ಧರಾಗಿರುತ್ತೇವೆ. ಆದರೆ ಸಾಮಾಜಿಕ ಜಾಲತಾಣ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿರುವ ಕಾಂಗ್ರೆಸ್ಗೆ ಗುಬಿ ಶಾಸಕರು ಎಂಬ ವದಂತಿಗೆ ಸದ್ಯಕ್ಕೆ ಯಾವುದೂ ಪುಷ್ಟಿ ಇಲ್ಲ ಎಂದರು. ಲಿಂಗಾಯತ ಸಮುದಾಯಕ್ಕೆ ನಿಗಮ ಸ್ಥಾಪನೆಯಾಗದಲ್ಲಿ ರಾಜ್ಯದ ದೊಡ್ಡ ಸಮುದಾಯ ಒಕ್ಕಲಿಗ ಜನಾಂಗಕ್ಕೂ ನಿಗಮ ರಚನೆ ಮಾಡಲಿ. ಒಕ್ಕಲಿಗರಲ್ಲಿ ಬಹುಸಂಖ್ಯೆ ಬಡವರಾಗಿದ್ದಾರೆ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿದ್ದಾರೆ. ಮೀಸಲಾತಿಯಲ್ಲಿ ABCಗೆ ಸೇರಿಸಿ ಒಕ್ಕಲಿಗ ಸಮುದಾಯಕ್ಕೆ ಶೇಕಡವಾರು ಹೆಚ್ಚು ನೀಡಬೇಕಿದೆ ಎಂದ ಅವರು, ಒಕ್ಕಲಿಗರನ್ನು ಕಡೆಗಣಿಸುವ ಬದಲು ದೇವರಾಜು ಅರಸು ಅಭಿವೃದ್ಧಿ ನಿಗಮ ಮೂಲಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡಬೇಕಿದೆ. ಈ ನಿಗಮ ಮೂಲಕ ಹೆಚ್ಚಿನ ಯೋಜನೆ ರೂಪಿಸಿದ್ದಲ್ಲಿ ಜಾತಿಗೊಂದು ನಿಗಮ ಅಗತ್ಯವಿರಲಿಲ್ಲ. ಜಾತಿಗೊಂದು ನಿಗಮ ಕೊಡುವುದಾದಲ್ಲಿ ಒಕ್ಕಲಿಗರಿಗೆ ಹೆಚ್ಚಿನ ಆದ್ಯತೆ ನೀಡಿ ನಿಗಮ ರಚಿಸಿ ಎಂದು ಒತ್ತಾಯಿಸಿದರು. ನಮ್ಮ ಮಾಹಿತಿ ಇಲ್ಲ, ನಮ್ಮ ಹೈಕಮಾಂಡ್ ಅಲ್ಲೂ ಯಾರು ಸಹ ಚರ್ಚೆ ನಡೆದಿಲ್ಲ. ಸುಮ್ಮನೆ ಅವರ ಹೇಳ್ತಾ ಇರ್ತಾರೆ, ಅವರು ಸುಮಾರು ಈಗ 3 ಚುನಾವಣೆಯಿಂದಲೂ ಹೇಳ್ತಲೇ ಇರ್ತಾರೆ, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಾನೆ. ಅದರಿಂದ ನಾವು ಅದಕ್ಕೆ ಎದೆಗುಂದೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ, ಪಕ್ಷದಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡ್ತೀವಿ. ಅಷ್ಟು ಸುಲಭವಾಗಿ ನಾವು ಬಿಟ್ಕೊಡೋಕ್ಕೆ ತಯಾರಿಲ್ಲ. ಯಾರು ಹೇಳಿದರು ಈ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ಸಲ್ಲಿ ಅವಧಿಯಿಂದ ದುಡ್ದಿರೋರು ಇದ್ದಾರೆ, ಅವರ ಜೊತೆ ಕೊಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಹೊರತು ಈಗ ಹೊಸ್ದಾಗ ಬಂದವ್ರಿಗೆಲ್ಲ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದರೆ ದುಡೀಲಿ, ಅವರು ಕೆಲಸ ಮಾಡಲಿ, ಅವರು ಒಂದು 5 ವರ್ಷ 10 ವರ್ಷ ಕಾರ್ಯಕರ್ತರ ಕೆಲಸ ಮಾಡಲಿ, ನಂತರ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧರಾಗುತ್ತೆ.
ಹೇಮಾವತಿ ನೀರು ತಾಲೂಕಿನ ಕಡಬಾ ಕೆರೆಗೆ ಹರಿಸಬೇಕಿದೆ. ಈ ಜೊತೆಗೆ ಕಡಬಾ ಅನುಪಾಲ್ಸಿನ ಕೆರೆಗಳಿಗೂ ಈ ಬಾರಿ ನೀರು ಹರಿಸಿರುವುದು ವಿಪರ್ಯಾಸ ಎನಿಸಿದೆ. ಬಿಜೆಪಿ ಸರ್ಕಾರ ಮೊದಲೂರು ಕೆರೆಗೆ ಹೆಚ್ಚಿನ ಗಮನ ನೀಡದಂತೆ ತಾಲೂಕಿನ ದೊಡ್ಡ ಕೆರೆಗೆ ಕಡಬಾ ಕೆರೆಗೆ ಮೊದಲು ನೀರು ಹರಿಸಿದ್ದಲ್ಲಿ ಸುಮಾರು 150 ಗ್ರಾಮಗಳಿಗೆ ಅಂತರ್ಜಲ ಹೆಚ್ಚಲಿದೆ. ಕುಡಿಯುವ ನೀರಿನ ಬಿಕ್ಕೆಗುಡ್ಡ ಹಾಗಲವಾಡಿ ಮಠ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಚುರುಕುಗೊಳಿಸಿ ಮುಂದಿನ ವರ್ಷ ನೀರು ಹರಿಸಬೇಕು ಎಂದು ಆಗ್ರಹಿಸಿದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಯ್ಕೆ ಕೆಲಸ ನಡೆಸಲಾಗಿದೆ. ಈ ಬಾರಿ ಸ್ಥಳೀಯ ಚುನಾವಣೆಯಲ್ಲಿ ಹೆಚ್ಚಿನ ಬೆಂಬಲಿತರನ್ನು ಗೆಲ್ಲಿಸಿಕೊಂಡು ಪಂಚಾಯಿತಿ ಅಧಿಕಾರ ನಡೆಸಲಾಗುವುದು. ಈಗಾಗಲೇ ಬೂತ ಮಟ್ಟದಲ್ಲಿ ಈ ಕಾರ್ಯ ಚುರುಕಿನಲ್ಲಿ ಆರಂಭಿಸಿ ಅಭ್ಯರ್ಥಿಗಳನ್ನು ಹುರಿದುಂಬಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ದಿವಂಗತ ಎಸ್ಪಿಬಿ ಬಾಲಸುಬ್ರಹ್ಮಣ್ಯಂ ಸ್ಮರಣಾರ್ಥವಾಗಿ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ದಿವಂಗತ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸ್ಮರಣಾರ್ಥಕವಾಗಿ ಗಾಯನ ಕಾರ್ಯಕ್ರಮ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೆಸರಾಂತ ಗಾಯಕರು ಮತ್ತು ನೃತ್ಯ ಶಾಲೆಯ ಮಕ್ಕಳು ಎಸ್ಪಿಬಿ ಮತ್ತು ರಾಜಣ್ಣನವರ ಹಾಡುಗಳನ್ನು ಹಾಡಿ ನೃತ್ಯ ಮಾಡಿದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ದೋಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜಿಲ್ಲಾ ಘಟಕದ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹೋಟೆಲ್ ರಮಣ, ನಂಜುಂಡ ರಮಯ್ಯ ಶೆಟ್ಟಿ, ಸರ್ ಎಂವಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ಕಲಾವಿದರಾದ ಉಪನ್ಯಾಸಕ ಸತೀಶ್, ಡಾಕ್ಟರ್ ಶಶಿಧರ್ ರಾಜು, ನಾದಸ್ವರ ಮುನಿನಾರಾಯಣಪ್ಪ, ನಂದಿ ಭಾಷಾ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬಲೆ ಶ್ರೀನಿವಾಸ್ ಸೇರಿದಂತೆ ಹಲವಾರು ಸಮಾಜ ಸೇವಕರಿಗೆ ಹಾಗೂ ಕಲಾವಿದರಿಗೆ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಅಧ್ಯಕ್ಷರಾದ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮುನಿಗೌಡ, ಕನ್ನಡ ಚಲನಚಿತ್ರರಂಗ ಹಿರಿಯ ನಟಿ ಅಂಬುಜಾ, ಉದಯ ಟಿವಿ ಕಾಮಿಡಿ ಟೈಮ್ ಕಾರ್ಯಕ್ರಮದ ರಾಜೇಶ್ವರಿ, ಮಿಮಿಕ್ರಿ ಕಲಾವಿದರಾದ ಸಾಗರ್ ಕರ್ವೆ, ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಬಾಬು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಇತರೆ ಗಣ್ಯರು ಸೇರಿದಂತೆ ವೇದಿಕೆಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಊರಿನ ಹೆಸರಿನ ನಾಮಫಲಕಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ಸನಿಹದ ರಾಜಕೀಯ ತಳುಕು ಹಾಕಿಕೊಂಡಿರುವ ವಿಲಕ್ಷಣ ಘಟನೆ ನಡೆದಿದೆ. ಊರಿನ ಹೆಸರಿನ ನಾಮಫಲಕಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ಸನಿಹದ ರಾಜಕೀಯ ತಳುಕು ಹಾಕಿಕೊಂಡಿರುವ ವಿಲಕ್ಷಣ ಘಟನೆ ನಡೆದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಸನಿಹದಲ್ಲಿ ಇರುವಾಗಲೇ ಹಳ್ಳಿಗಳಲ್ಲಿ ಲೋಕಲ್ ರಾಜಕೀಯದ ರಂಗು ಈಗಲೇ ಶುರುವಾಗಿದೆ ಎನ್ನುವುದಕ್ಕೆ ಈ ಪ್ರಸಂಗವೇ ಸಾಕ್ಷೀಕರಿಸಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕೆಂಪಯ್ಯನಪಾಳ್ಯ ಕಲ್ಲುನಾಯಕನಹಳ್ಳಿ ಗ್ರಾಮದ ಹೆಸರೇ ಇದೀಗ ವಿವಾದದ ಕೇಂದ್ರ ಬಿಂದು. ಊರಿನ ಹಳೆಯ ಹೆಸರು ಕೆಂಪಯ್ಯನಪಾಳ್ಯ, ಇತ್ತೀಚಿನ ಹೆಸರು ಕಲ್ಲುನಾಯಕನಹಳ್ಳಿ ಆಗಿದೆ. ಇನ್ನು ಇತ್ತೀಚೆಗೆ ಲೋಕೋಪಯೋಗಿ ಇಲಾಖೆ ನಾಮಫಲಕದ ಹೆಸರು ಶಿಥಿಲವಾದ್ದರಿಂದ ಮತ್ತೆ ಹೆಸರು ಹಾಕುವ ಬಗ್ಗೆ ವಿವಾದವಿದ್ದು ಊರಿನಲ್ಲಿ ಎರಡು ಬಣದ ಜಗಳ ಮಧ್ಯೆ ಬೀರಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಮಧ್ಯ ತಂದಿದ್ದಾರೆ. ಇನ್ನು ಬೀರಗೊಂಡನಹಳ್ಳಿ ಕ್ಷೇತ್ರದಲ್ಲಿನ ಸಾಮಾನ್ಯ ಸ್ಥಾನಕ್ಕೆ ವಾಲ್ಮೀಕಿ ಸಮುದಾಯದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ರಾಜು ಮತ್ತು ಒಕ್ಕಲಿಗ ಸಮುದಾಯದ ಲಕ್ಷ್ಮೀಶ್ ಮಧ್ಯೆ ಚುನಾವಣೆ ಮುಂಚೆಯೇ ಜಟಾಪಟಿ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದೆ. ಬೀರಗೊಂಡನಹಳ್ಳಿ ಸಾಮಾನ್ಯ ಸ್ಥಾನ ಚುನಾವಣೆ ರಾಜಕೀಯ ಅದೇ ವಾರ್ಡ್ನ ಪಕ್ಕದ ಕಲ್ಲುನಾಯಕನಹಳ್ಳಿಗೆ ವರ್ಗಾವಣೆಯಾಗಿರುವುದು ವಿಪರ್ಯಾಸವೇ ಸರಿ. ಇಡೀ ಪ್ರಹಸನ ದಾಬಸ್ಪೇಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ವಿವಾದ ಎರಡು ಬಣಗಳ ಪ್ರತಿಷ್ಠೆಯಾಗಿದೆ. ಇದೀಗ ನೆಲಮಂಗಲ ಕಂದಾಯ ಇಲಾಖೆ ಅಂಗಳಕ್ಕೆ ಊರಿನ ಹೆಸರಿನ ವಿವಾದದ ಗ್ರಾಮದ ಹೆಸರಿನ ಚೆಂಡು ಕಂದಾಯ ಇಲಾಖೆಯಲ್ಲಿದೆ. ಇನ್ನು ಊರಿನ ಹೆಸರಿಗೆ ಎರಡು ಬಣ ಕಿತ್ತಾಡುತ್ತಿರುವುದು ಯುವಕರು ತಮ್ಮ ಪುರಾತನ ವಂಶ ಪಾರಂಪರ್ಯ ಮುಂದೆ ತಂದಿದ್ದಾರೆ. ಒಂದು ಬಣ ಯುವಕರು ಪುರಾತನ ಕಾಲದ ಕೆಂಪಯ್ಯನಪಾಳ್ಯಕ್ಕೆ ಜೈ ಎನ್ನುತ್ತಿದ್ದಾರೆ. ಮತ್ತೊಂದು ಬಣ ರಾಜಕೀಯ ಪ್ರೇರಿತಕ್ಕೆ ಒಳಗಾಗಿರುವ ಆರೋಪ ಕೇಳಿ ಬರುತ್ತಿದೆ. ಒಟ್ಟಾರೆ ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗುತ್ತಿದೆಯೇ ಒಣ ರಾಜಕೀಯಕ್ಕೆ ಪ್ರತಿಷ್ಠೆಯಾದ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ಒಳಗಾಗಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆ ಏರ್ಪಟ್ಟಿದೆ. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀಶ್, ಗ್ರಾಮ ಪಂಚಾಯಿತಿ ಆಕಾಂಕ್ಷಿ ಬೀರಗೊಂಡನಹಳ್ಳಿ ರವಿಕುಮಾರ್ ಮತ್ತಿತರರು ಗ್ರಾಮಸ್ಥಿತರರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ರೈತರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಶಾಸಕರಾದ ಜಿವಿ ರಾಮರೆಡ್ಡಿ ಅವರು ಗುಡುಗಿದರು. ರೈತರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಶಾಸಕರಾದ ಜಿವಿ ಶ್ರೀರಾಮರೆಡ್ಡಿ ಗುಡುಗಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳ ರೈತರನ್ನ ದೆಹಲಿಗೆ ಬಿಡದೆ ಅವರ ಮೇಲೆ 14 ಡಿಗ್ರಿ ಸೆಲ್ಸಿಯಸ್ ಇರುವ ವಾತಾವರಣದಲ್ಲಿ ಜಲಪಿರಂಗಿ ಬಳಸಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ. ಪ್ರತಿಭಟನೆಯನ್ನು ದಮನ ಮಾಡಲಿಕ್ಕೆ ಎಲ್ಲಾ ರೀತಿಯ ಮಾರ್ಗಗಳನ್ನ ಅನುಸರಿಸುತ್ತಿದ್ದಾರೆ. ಈ ಸರ್ವಾಧಿಕಾರಿ
ಸಹಕಾರಿ ಧೋರಣೆಯನ್ನ ಕೈಬಿಡಬೇಕು, ರೈತರೇನು ಅಸಂಬದ್ಧ ಬೇಡಿಕೆಗಳನ್ನ ಕೇಳುತ್ತಿಲ್ಲ ಎಂದು ಕಿಡಿಕಾರಿದರು. ಹೆದ್ದಾರಿಗಳನ್ನ ಹಗೆದು ಟ್ರಕ್ಗಳನ್ನ ನಿಲ್ಲಿಸಿ ಅವರ ಪ್ರತಿಭಟನೆಗೆ ಅಡ್ಡಿಪಡಿಸುತ್ತಿದ್ದಾರೆ. ಸಾಂವಿಧಾನಿಕವಾಗಿ ಅವರ ಹಕ್ಕನ್ನ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ರೈತರ ಬೇಡಿಕೆಗಳನ್ನು ಈಡೇರಿಸದೆ ಅವರನ್ನು ಈ ರೀತಿ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದರು. ಕೃಷಿ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ಈ ಪ್ರತಿಭಟನೆಯು ರೈತರ ಬಳಿ ಹೋಗಿ ಕೂಡಲೇ ಅವರ ಸಮಸ್ಯೆಗಳನ್ನ ಆಲಿಸಬೇಕು, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು. ರೈತರೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನೆಯನ್ನ ದಮನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಾದಂತ ನೀತಿಗಳನ್ನ ಸರ್ವಾಧಿಕಾರಿ ಧೋರಣೆಯನ್ನ ಫ್ಯಾಸಿಸ್ಟ್ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಡೆಲ್ಲಿ ಒಳಗಡೆ ಬರಬಾರದು ಅಂತ ಹೇಳಿ ನಿರ್ಬಂಧ ಹಾಕಿ ಬೇರೆ ಎಲ್ಲ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಕ್ಕಂಥ ಈ ಸರ್ವಾಧಿಕಾರಿ ಧೋರಣೆ ಏನಿದೆ ಇದು ಸ್ಪಷ್ಟವಾಗಿ ಮೋದಿ ಸರ್ಕಾರದ ಫ್ಯಾಸಿಸ್ಟ್ ಧೋರಣೆ ಇದೆ. ಎರಡನೇದು ರೈತರಿಟ್ಟಿರ್ತಕ್ಕಂಥ ಬೇಡಿಕೆಗಳು ಅಸಂಬದ್ಧ ಬೇಡಿಕೆಗಳೇನಲ್ಲ. ಅವರು ಇವತ್ತು ನೀವೇನು ಕಾಯ್ದೆ ತಂದಿದ್ರಿ, ಕೃಷಿ ಕಾಯ್ದೆ ಇಡೀ ದೇಶದ ಕೃಷಿಯನ್ನು ನಾಶ ಮಾಡುತ್ತೆ ಮತ್ತು ರೈತರನ್ನು ಗುಲಾಮರನ್ನಾಗಿ ಮಾಡ್ತಕ್ಕಂಥ ಅಂಶ ಇದೆ ಕೃಷಿ ಕಾಯ್ದೆಯಲ್ಲಿ. ಅದೇ ರೀತಿಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟು ಎ ಪಿ ಎಂ ಸಿ ಕಾಯ್ದೆ ತಂದು ಎ ಪಿ ಎಂ ಸಿ ಮಾರ್ಕೆಟನ್ನು ಖಾಸಗಿಯವರು ಕೊಡ್ತಕ್ಕಂಥ ಹುನ್ನಾರ ಇದೆ. ಇದರ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಪಂಜಾಬ್, ಹರಿಯಾಣ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಗಡಿ ತಾಲೂಕಿನ ಮಾಡಬಾಳ ಹೋಬಳಿ ಹೇಳಿಗೆಹಳ್ಳಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷ ತಮ್ಮಣ್ಣಗೌಡ ಪ್ರತಿಭಟನೆ ನಡೆಸಿದರು. ಮಾಗಡಿ ತಾಲೂಕಿನ ಮಾಡಬಾಳ್ ಹೋಬಳಿ ಹೇಳಿಗೆಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷ ತಮ್ಮೇಗೌಡ ಸುದ್ದಿಗೋಷ್ಠಿ ನಡೆಸಿದರು. ಮಾಗಡಿ ತಾಲೂಕು ಮಾಡಬಾಳ್ ಹೋಬಳಿ ಹೇಳಿಗೆಹಳ್ಳಿ ಗ್ರಾಮದ ಎಂಪಿಸಿಎಸ್ ಚುನಾವಣೆಯ ದಿನಾಂಕ 23/11/2020 ನಡೆದಿದ್ದು, ಚುನಾವಣೆಗೆ ಚುನಾವಣಾಧಿಕಾರಿಯಾಗಿ ಸಹಕಾರ ಸಂಘಗಳ ಮಾಗಡಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಪ್ರಸನ್ನ ಕುಮಾರಿ ನೇಮಕಗೊಂಡಿದ್ದರು. ಇನ್ನು ಚುನಾವಣೆ ಮುಕ್ತಾಯವಾದ ಮೇಲೆ ಮತ ಎಣಿಕೆ ಕಾರ್ಯ ನಡೆದಿದ್ದು, ವಿಜೇತರಾದ ಸಾಮಾನ್ಯ ಕ್ಷೇತ್ರದ 7 ಜನರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಹಕಾರ ಸಂಘಗಳ ಕಾನೂನನ್ನ ಪಾಲಿಸದೆ ಏಕಾಏಕಿ ತಮ್ಮ ಮನ ಬಂದಂತೆ ಚುನಾವಣಾಧಿಕಾರಿ ಪ್ರಸನ್ನ ಕುಮಾರಿ ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ. ಇಂತಹ ಕಾನೂನು ಬಾಹಿರ ಅಧಿಕಾರವನ್ನು ಬಳಸಿ ನಮ್ಮ ಗ್ರಾಮದಲ್ಲಿ ವೈಷಮ್ಯವನ್ನ ಬೆಳೆಸಿ ಸಹಕಾರಿ ಸಂಘಗಳ ತತ್ವಗಳಿಗೆ ಮಸಿ ಬಳಿದ ಚುನಾವಣಾಧಿಕಾರಿಯನ್ನ ಕೂಡಲೇ ಇಲಾಖೆಯಿಂದ ವಜಾ ಮಾಡಬೇಕು ಮತ್ತು ಕಾನೂನು ಬಾಹಿರವಾಗಿ ಪ್ರಕಟಿಸಿರುವ ಚುನಾವಣಾ ಫಲಿತಾಂಶದ ಅಭ್ಯರ್ಥಿಗಳಿಗೆ ಸಂಘದ ಆಡಳಿತ ಮಂಡಳಿಯನ್ನು ರಚನೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತೇವೆ ಹಾಗೂ ಇಲಾಖೆಗೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ತನಿಖೆಗೆ ಒಳಪಡಿಸಬೇಕೆಂದು ಅರ್ಜಿ ಸಲ್ಲಿಸಿರುತ್ತೇವೆ ಎಂದು ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ತಮ್ಮೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಫಲಿತಾಂಶವನ್ನು ಪ್ರಕಟ ಮಾಡುವಾಗ ಸಹಕಾರ ಸಂಘಗಳಲ್ಲಿ ಯಾವುದೇ ರೀತಿಯಾದಂಥ ಕಾನೂನುಗಳು ಇಲ್ಲದೇ ಇದ್ರೂ ಕೂಡ ಅವರು ಮನಸ್ಸೋ ಇಚ್ಛೆ ಯಾವುದೇ ಹಣದ ಆಸೆಗೋ ಅಧಿಕಾರದ ಆಸೆಗೋ ಇಲ್ಲ ಇನ್ನೊಬ್ಬರ ಒತ್ತಾಯದ ಆಸೆಗೋ ನನಗೆ ಗೊತ್ತಿಲ್ಲ ಫಲಿತಾಂಶವನ್ನು ಕಾನೂನು ಬಾಹಿರವಾಗಿ ಪ್ರಕಟ ಮಾಡಿದ್ರು. ಸಮಾಜದಲ್ಲಿ ಸಹಕಾರಿ ಸಂಘಗಳು ಸಹಕಾರಿ ಸಂಸ್ಥೆಗಳು ಒಂದು ಗ್ರಾಮವನ್ನು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಎತ್ತುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕೇ ಹೊರತು ಹಳ್ಳಿಗಳಲ್ಲಿ ಕಾನೂನುಬಾಹಿರ ಫಲಿತಾಂಶವನ್ನು ಕೊಟ್ಟು ದೇಶಗಳನ್ನು ಹುಟ್ಟಿಹಾಕಿ ಜನಗಳ ಮಧ್ಯೆ ತಮಾಷೆಯನ್ನು ನೋಡ್ತಕ್ಕಂಥ ಇಂಥ ಅಧಿಕಾರಿಗಳನ್ನು ನಾವು ನೀವೆಲ್ಲರೂ ಕೂಡ ಏನನ್ನಬೇಕು, ಇದೊಂದು ಸಾಮಾಜಿಕ ನ್ಯಾಯ. ಇನ್ನು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಮಧು, ರವಿ, ಕಿರಣ್, ರಾಮಪ್ಪ, ಕೆಂಪರಾಜು, ನಂದಕುಮಾರ್, ಸುರೇಂದ್ರ, ಜಗನ್ನಾಥ್, ರಂಗನಾಥ್, ಬೋರೇಗೌಡ ಮತ್ತಿತರರು ಇದ್ದರು. ತಗ್ಗಿಕುಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ್ದು, ಬಿಜೆಪಿ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಿಸಬೇಕೆಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕರೆ ನೀಡಿದ್ದರು.
ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆಯಾಗಿದ್ದು ಕಾರ್ಯಕರ್ತರು ಸಂಘಟಿತರಾಗಿ ಬಿಜೆಪಿ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಶ್ರಮಿಸಬೇಕೆಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಕರೆ ನೀಡಿದರು. ನಗರದ ಹೊರವಲಯದ ನಂದಿನಿ ಕನ್ವೆನ್ಷನ್ ಹಾಲ್ನಲ್ಲಿ ಕೋಲಾರ ಮುಳಬಾಗಿಲು ಹಾಗೂ ಶ್ರೀನಿವಾಸ್ಪುರ ವ್ಯಾಪ್ತಿಯ ಕಾರ್ಯಕರ್ತರನ್ನೊಳಗೊಂಡ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಕಾರ್ಯಕರ್ತರು ಪಕ್ಷದ ವಿಚಾರಧಾರೆಗಳನ್ನ ತಿಳಿಸುವ ಮೂಲಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರುಗಳು ನೀಡಿದ ಅನುದಾನಗಳ ಬಗ್ಗೆ ಮತದಾರರಿಗೆ ತಿಳಿಸುವ ಮೂಲಕ ಮತದಾರರ ಮನಗೆದ್ದು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆಂದರು. ಈ ಸಮಾವೇಶದಲ್ಲಿ ಕಾರ್ಯಕರ್ತರು ಸಂಕಲ್ಪ ಮಾಡುವ ಮೂಲಕ ನಿಷ್ಠಾವಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕೆಂದರಲ್ಲದೆ ಮಹಾತ್ಮ ಗಾಂಧಿರವರು ಕಂಡ ರಾಮರಾಜ್ಯದ ಪರಿಕಲ್ಪನೆಯನ್ನು ನಮ್ಮ ಪಕ್ಷ ಮಾಡಬೇಕಾಗಿದೆ, ಇದರ ಮೂಲಕ ಗ್ರಾಮಗಳು ಉದ್ಧಾರಬೇಕಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಅವರು ಮಹಾತ್ಮ ಗಾಂಧಿರವರ ಹೆಸರನ್ನು ಬಳಸಿಕೊಂಡು ಅಧಿಕಾರ ನಡೆಸಿತು, ಆದರೆ ಗ್ರಾಮಗಳ ಅಭಿವೃದ್ಧಿ ಮಾಡಲಿಲ್ಲವೆಂದರಲ್ಲದೆ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ನೇರವಾಗಿ ಹರಿದು ಬರಲಿದ್ದು ಪ್ರಧಾನಿಗಳು ದೇಶದ ಬಡಜನರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನ ನೀಡಿದ್ದು ಮುಂದಿನ ದಿನಗಳಲ್ಲಿ ಬಡಜನರಿಗೆ ಮನೆ, ನೈರ್ಮಲ್ಯ, ಕುಡಿಯುವ ನೀರು ನೀಡುವ ಸಂಕಲ್ಪ ಬಿಜೆಪಿ ಪಕ್ಷದ ಏಕಮಾತ್ರ ಗುರಿಯಾಗಿದೆ ಎಂದರು. ಇನ್ನು ಮುಜರಾಯಿ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆ ಮಂತ್ರಿ ಕೋಟ ಶ್ರೀನಿವಾಸ್ ಪೂಜಾರಿ ರವರು ಮಾತನಾಡಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಅತಿ ಹೆಚ್ಚು ಗೆಲ್ಲಿಸುವ ಮೂಲಕ ಪಕ್ಷವನ್ನ ತಳಮಟ್ಟದಿಂದ ಗಟ್ಟಿ ಮಾಡಬೇಕಾಗಿದೆ. ಜಿಲ್ಲೆಯಲ್ಲಿ 157 ಗ್ರಾಮ ಪಂಚಾಯತಿಗಳಿದ್ದು 2992 ಜನ ಸದಸ್ಯರ ಆಯ್ಕೆಯಾಗಬೇಕಾಗಿದೆ. ಮುಂದಿನ ಹಣಕಾಸು ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 31,500 ಕೋಟಿ ರೂಪಾಯಿಗಳು ಹರಿದು ಬರಲಿದ್ದು ಪ್ರತಿ ಗ್ರಾಮ ಪಂಚಾಯತಿಗೆ 2-3 ಕೋಟಿ ರೂಪಾಯಿಗಳ ಅನುದಾನ ಸಿಗಲಿದೆ ಎಂದ ಅವರು, ಗೆಲ್ಲುವ ತಾಕತ್ತು ಇರುವ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಅವರು ಸಲಹೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮಹೇಶ್ ತೆಂಗಿನಕಾಯಿ, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ರೆಡ್ಡಿ, ಶಂಕರಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಶ್ರೀನಿವಾಸಪುರ ತಾಲೂಕು ಹೋಬಳಿವಾರು ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಶ್ರೀನಿವಾಸ್ಪುರದಲ್ಲಿ MRPS ನ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ಹೋಬಳಿವಾರು ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗರವರ ಅನುಸರಣೆಯಲ್ಲಿ ಮಾದಿಗ ದಂಡೋರ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೋಲಾರ ಜಿಲ್ಲಾ ಶ್ರೀನಿವಾಸ್ಪುರ ತಾಲೂಕು ಹೋಬಳಿವಾರು ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎಂ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸ್ಪುರ ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತೆರಳಿ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಂಸ್ಥಾಪಕ ಅಧ್ಯಕ್ಷರು ಪ್ರತಿ ಜಿಲ್ಲೆಗೂ ಉಸ್ತುವಾರಿಗಳನ್ನ ನೇಮಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಿ ಡಾಕ್ಟರ್ ಸದಾಶಿವರವರ ವರದಿಯನ್ನ ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತು ಕೊಟ್ಟು ಮಾದಿಗ ಮೀಸಲಾತಿಯನ್ನ ಪಡೆದುಕೊಳ್ಳಬೇಕೆಂದು ಮಾದಿಗ ದಂಡೋರದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಅವರು ನೂತನ ಪದಾಧಿಕಾರಿಗಳಿಗೆ ಹಾಗೂ ಹಿರಿಯ ಮುಖಂಡರಿಗೆ ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಉಸ್ತುವಾರಿ ಲಕ್ಷ್ಮಣ್ ಸಿಎಂ, ಜಿಲ್ಲಾಧ್ಯಕ್ಷ ಚಂದ್ರಪ್ಪ, ಜಿಲ್ಲಾ ಗೌರವಾಧ್ಯಕ್ಷ ಇ ನಾರಾಯಣ ಸ್ವಾಮಿ, ಮುಳಬಾಗಿಲು ತಾಲೂಕು ಅಧ್ಯಕ್ಷ ಮೋತಕಪಲ್ಲಿ ರಾಮು, ಮಾಲೂರು ತಾಲೂಕು ಅಧ್ಯಕ್ಷ ಕೆ ರವಿಕುಮಾರ್, ಕೋಲಾರ ತಾಲೂಕು ಅಧ್ಯಕ್ಷ ಹಾವೇರಿ ಮುನಿರಾಜ್ ಮತ್ತು ಮಾದಿಗ ದಂಡೋರದ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸ್ಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.